ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ವ್ಲಾಗ್ ಶುರು ಮಾಡಬೇಕೆಂದ್ರೆ ಚಾರ್ಲಿ ನಂಗೆ ಬಂದು ಡಿಸ್ಟರ್ಬ್ ಮಾಡ್ತಾನೆ ಹಂಗೆ ಹೇಳಿದ ತಕ್ಷಣ ನಾ ಕಡೆ ಹೋಗ್ತೇನೆ ಲಾಸ್ಟ್ ವ್ಲಾಗ್ ಅಲ್ಲೇ ಒಳಗಡೆನೆ ಎಂಡ್ ಮಾಡಿದ್ದೆ ಸೊ ಹೊಸ ವ್ಲಾಗ್ ಇಲ್ಲಿ ಶುರು ಮಾಡಿದ್ದೀನಿ ಇನ್ನೂ ನನ್ನ ಮುಖನೂ ತೊಳೆದು ಇದರ ಮಾತ್ರ ಸಖತ್ತಾಗಿದೆ ಸ್ವಲ್ಪ ಕೋಲ್ಡು ಸ್ವಲ್ಪ ಎಂಡು ಸ್ವಲ್ಪ ಜಾಸ್ತಿನೇ ಕೋಲ್ಡು ಬಿಡಿ ಬಿಡಿ ಸುಡುತ್ತೆ ಮಗನೇ ತಗ ಫಸ್ಟು ಫಸ್ಟು ತಗ ಐ ನಿಧಾನ ಚಲಿ ತಗ ಇವಾಗ ಅತ್ತೆ ಸಾಂಬಾರ್ ಅಲ್ಲ ಟಿಫನ್ ಎಲ್ಲ ತಂದು ಕೊಟ್ಟಿದ್ದಾರೆ ಅತ್ತೆ ಏನು ಇಡ್ಲಿ ಮಾಡಿದ್ರಾ ಸರಿ ಅತ್ತೆ ಬಾಯಿ ಅತ್ತೆ ಮತ್ತೆ ಇಡ್ಲಿ ತಂದು ಕೊಟ್ಟಿದ್ರಲ್ಲ ಸೊ ಈಗ ಅಮ್ಮ ಈಗ ತಿಂತಿದ್ದಾರೆ ಎರಡು ಇಡ್ಲಿ ತಿಂತಿದ್ದಾರೆ ಈಗ ಅಣ್ಣನೂ ಅಲ್ಲಿಂದೆ ಮಲಗಿದಾನೆ ಈಗ ಯಾಕೋ ಅವನಿಗೂ ಸುಸ್ತು ಅಂತಿದ್ದ ನಾಡ್ಕೆನ ಹೊಡಿತಾವ ಅಣ್ಣಂಗೂ ಯಾಕೋ ಮೈ ಸ್ವಲ್ಪ ಬಿಸಿ ಇತ್ತು ಸೊ ಅದಕ್ಕೆ ಈಗ ಮಲಗಿದಾನೆ ಅಮ್ಮ ಈಗ ಸ್ವಲ್ಪ ಹುಷಾರಾಗಿದ್ದಾರೆ ಅಲ್ವಾ ನಮ್ಮ ಎರಡು ದಿನ ಆಯ್ತು ಚಿತ್ರಾನ್ನ ತಿಂದಿಲ್ಲ ಹುಷಾರಾಯ್ತಿದ್ದಂಗೆ ಫಸ್ಟ್ ಅದನ್ನೇ ಮಾಡೋದು ತಗಳಪ್ಪ ಕೋಳ್ಕಣಮ್ಮ ಗೈಸ್ ನೋಡಿ ಗೈಸ್ ನಮ್ಮ ಅಮ್ಮ ಈಗ ಹುಷಾರಿಲ್ಲ ಸೆವೆನ್ ಅಪ್ ಕೊಡು ಅಂತಿದ್ದಾರೆ ತುಸಿಗೆ ಗುಡ್ಡಕ್ಕೆ ಹೋಗಿದ್ದಲ್ಲ ಸೊ ಅವತ್ತು ಹಣ ಹಾಕಿದ ಬಟ್ಟೆ ಸೊ ಇನ್ನೂ ತದ್ದಿಲ್ಲ ಈಗ ಟೈಮ್ ಕರೆಕ್ಟಾಗಿ 11:09 ಆಗಿ 11:08 ಆಗಿದೆ ಎಲ್ಲ ಹಚ್ಚಿ ಬಾಚಿದ್ದೀನಿ ಬಟ್ ಈಗ ಇದನ್ನ 1 hour ಬಿಡಬೇಕು ಸ್ನಾನ ಎಲ್ಲ ಆದ್ಮೇಲೆ ತಿಂಡಿನ ಅನ್ಕಂದೆ ಬಟ್ ಆಗಲ್ಲ ತುಂಬಾನೇ ಲೇಟ್ ಆಗುತ್ತೆ ಸೊ ಅದಕ್ಕೆ ಇವಾಗ ಅತ್ಲಾಗ ತಿಂಡಿ ತಿಂತೀನಿ ಇವಾಗಲೇ ಗಂಟೆ ಆಯ್ತು ಇನ್ನು ಉಂಬಿಲ್ಲ ನನ್ ಮಗ ಆಯ್ತಾ ಹುಟ್ಟು ಸೋಂಬೇರಿ ನನ್ ಮಗ ಆಯ್ತಾ ಈಗ ಸ್ನಾನ ಮಾಡ್ದ ಬೆಳಗಿಂದ ಸುಮ್ನೆ ಕಾಲ ಕಲ್ದ ಯಾಕೆ ಪಾತ್ರೆ ಎಲ್ಲ ಬೆಳಗಿಲ್ವಾ ನಮ್ಮಪ್ಪ ನೆನ್ನೆ ನಾವೇ ತಿಂಡಿ ತಟ್ಟೆನ ನಾವೇ ತೊಳ್ಕೊಳ್ಳೋಣ ಅಂದ್ರೆ ಇವಾಗ ನಮ್ಮಪ್ಪ ತೊಳ್ದೆ ಇಲ್ಲ ನನ್ ಮಗನೇ ಮಾತ್ರೆ ನಂಬಿಟ್ಟು ಬರ್ತೀನಿ ಇಷ್ಟೇ ಇವಾಗ ಜಸ್ಟ್ ನಾನೆಲ್ಲ ಆಯ್ತು ಈಗ ಟೈಮ್ 4:00 ಆಗಿದೆ ಸೊ ಇವಾಗ ಊಟ ಮಾಡ್ಬೇಕು ಮಧ್ಯಾಹ್ನ ಆಕ್ಚುಲಿ ಅತ್ತೆ ಬಂದಿದ್ರಂತೆ ನಂಗೆ ಗೊತ್ತಿಲ್ಲ ಸೊ ಚಿಕನ್ ತಂದಿದ್ದಾರೆ ಇವತ್ತು ಫೈನಲಿ ನಂದು ಊಟ ಎಲ್ಲ ಆಯಿತು ಇವಾಗ ಏನೋ ಒಂದು ವಿಡಿಯೋ ಮಾಡೋಣ ಅಂತ ಟೆರೆಸ್ ಮೇಲೆ ಬಂದೆ ಬಟ್ ನೋಡಿದ್ರೆ ಇಲ್ಲಿ ಮಳೆ ಬೇರೆ ಬರ್ತಿದೆ ನನ್ನ ಫೋನ್ ಬೇರೆ ವಾಟರ್ ಪ್ರೂಫ್ ಅಲ್ಲ ನೀರು ಬಿದ್ದರೆ ಹೋಯ್ತು ಫೋನು ಇಲ್ಲಿ ಮಳೆ ಬರ್ತಿದೆ ಸೊ ಇಲ್ಲಿ ವಿಡಿಯೋ ಮಾಡೋದು ಬೇಡ ಕೆಳಗಡೆ ಹೋಗ್ಬಿಟ್ಟು ಮಾಡೋಣ ಈ ವ್ಲಾಗ್ ನನ್ನ ಚಾನಲಲ್ಲಿ ಏನಾದ್ರು ಅಪ್ಲೋಡ್ ಮಾಡಿದ್ರೆ ಸೊ ನನ್ನ ಚಾನಲಲ್ಲಿ ಟೋಟಲ್ ವ್ಯೂ 1 ನಿಮಿಷ ಕಿಟಕಿ ಹಾಕ್ಬಿಟ್ಟು ಬರ್ತೀನಿ ಓಕೆ ಈ ವ್ಲಾಗ್ ಏನಾರ ನಾನು ನಾಳೆ ಏನಾರು ಅಪ್ಲೋಡ್ ಮಾಡಿದ್ರೆ ಸೊ ನನ್ನ ಚಾನಲಲ್ಲಿ ಟೋಟಲ್ ವಿಡಿಯೋಸ್ 100 ವಿಡಿಯೋಸ್ ಕಂಪ್ಲೀಟ್ ಆಗುತ್ತೆ ಅದೇ 100 ವಿಡಿಯೋಸ್ ಆಗುತ್ತೆ ಸೊ ಏನಾರು ಸ್ಪೆಷಲ್ ಮಾಡೋಣ ಅಂತ ಅಂದರೆ ನಾನು ವ್ಲಾಗ್ ಶುರು ಮಾಡಿದೆ ಅಲ್ಲಿ ರೀಸೆಂಟಾಗಿ ಏನೋ ನಾನು ಈ ವ್ಲಾಗ್ ಶುರು ಮಾಡಿದ್ದಲ್ವಾ ಸೊ ಅಲ್ಲಿಂದ ಸುಮಾರು ಜನ ಒಳ್ಳೆ ರೀತಿಯಾಗಿ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ದಾರೆ ಅಂದರೆ ಒಳ್ಳೆ ರೀತಿಯಾಗಿ ಕಮೆಂಟ್ ಮಾಡಿದ್ದಾರೆ ಒಬ್ಬರು ಇಬ್ಬರು ಅಂತಲ್ಲ ಸುಮಾರು ಜನ ಸೊ ತುಂಬನೇ ಅದು ನೋಡಿ ತುಂಬನೇ ಖುಷಿ ಆಯಿತು ಮಾತ್ರ ಈಗ ಅವ್ರದ್ದೆಲ್ಲರದ್ದು ನೇಮು ನೇಮ್ಗಳನ್ನ ನಾನು ತಗೊಳಕ್ಕೆ ಇಷ್ಟಪಡ್ತೀನಿ ಸೊ ಫಸ್ಟು ನಾನು ಇವರಿಂದನೇ ಶುರು ಮಾಡ್ತೀನಿ ಸೊ ಪೂರ್ಣ ಪನ್ನ ಅವರೇ ಸೊ ನೀವು ಹೇಳಿರಂಗೆ ಈಗ ನಾನು ನೇಮ್ ತಗೋತಿದ್ದೀನಿ ಪೂರ್ಣ ಚಂದ್ರ ಅವರೇ ಹಾಯ್ ಸೊ ನೀವು ನನ್ನ ವ್ಲಾಗ್ಸ್ ನೋಡ್ತಿದ್ದೀರಾ ಅಂತ ಅನಿಸುತ್ತೆ ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸೊ ವ್ಲಾಗು ನೋಡ್ತೀರಿ ಸೊ ಥ್ಯಾಂಕ್ ಯು ನೆಕ್ಸ್ಟ್ ಕಮೆಂಟಿಗೆ ಬರೋದಾದ್ರೆ ಆರ್ ಎಸ್ ಕ್ರಿಯೇಟಿವಿಟಿ ಅಂತ ಒಂದು ನಾನು 5 videos ವ್ಲಾಗ್ ಮಾಡಿದ್ದೀನಿ ಸೊ ಆ 5 videosಗೂ ಒಳ್ಳೆ ರೀತಿಯ ಕಮೆಂಟ್ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಫಾರ್ ದಟ್ ಆರ್ ಎಸ್ ಕ್ರಿಯೇಟಿವಿಟಿ ಸೊ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟು ಸಿರಿ ಅಂತ 4-5 vlogs ಇಂದ ಕಮೆಂಟ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಫಾರ್ ದಟ್ ಒಳ್ಳೆ ರೀತಿಯಾಗಿ ಕಮೆಂಟ್ ಮಾಡ್ತಿದ್ದೀರಾ ಒಳ್ಳೆ ರೀತಿಯಾಗಿ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಸಿರಿ ಅವರೇ ಸೊ ನೆಕ್ಸ್ಟು ಕನ್ನಡಿಗ ಸ್ಪೀಕ್ಸ್ ಅಂತ ಸೊ ಇವರು ಅಷ್ಟೇ ಒಳ್ಳೆ ರೀತಿಯಾಗಿ ಕಮೆಂಟ್ ಮಾಡ್ತಾರೆ
ಗುರು ಮ್ಯಾಚ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಹಂಗೆ ಹಿಂಗೆ ಅಂತ. ಸೊ ನಾನು ಅವ್ರಿಗೆ ರಿಪ್ಲೈ ಮಾಡಿದ್ದೀನಿ ಕನ್ನಡಿಗ ಸ್ಪೀಚ್ ಅವರೇ. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಯಶ್ವಂತ್ ಸಾಯಿ ಅಂತ, ಸೊ ಅವರು ಅಷ್ಟೇ ಒಳ್ಳೆ ರೀತಿಯಾಗಿ ಕಮೆಂಟ್ ಮಾಡ್ತಾರೆ, ಆಲ್ ದ ಬೆಸ್ಟ್ ಬ್ರೋ, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು ಸೋ ಮಚ್ ಯಶ್ವಂತ್ ಸಾಯಿ ಅವರೇ. ಸೊ ಇದೇ ಥರ ಸಪೋರ್ಟ್ ಮಾಡಿ ಮತ್ತು ಇದೇ ಥರ ಒಳ್ಳೆ ರೀತಿಯಾಗಿ ಕಮೆಂಟ್ ಮಾಡಿ. ನೆಕ್ಸ್ಟು ಕಿಟ್ಟಿ ಕ್ರಿಯೇಟಿವ್ ಕನ್ನಡಿಗ ಅಂತ, ಸೊ ಇವರು ಅಷ್ಟೇ ಒಳ್ಳೆ ರೀತಿಯಾಗಿ ಕಮೆಂಟ್ ಮಾಡಿದ್ದಾರೆ ಒಂದು ಎರಡು ಮೂರು ವೀಡಿಯೋಸಿಗೆ. ಸೊ ನೋಡಿ ತುಂಬಾ ಖುಷಿ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಕಿಟ್ಟಿ ಕ್ರಿಯೇಟಿವ್ ಕನ್ನಡಿಗ ಅವರೇ. ಸೊ ನೆಕ್ಸ್ಟು ಅಮಿತ್, ಅಮಿತ್ ಅಂತ ಇವರು ಅಷ್ಟೇ ಒಳ್ಳೆ ರೀತಿಯಾಗಿ ಕಮೆಂಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಫಾರ್ ದಟ್ ಅಮಿತ್, ಅಮಿತ್ ಅವರೇ. ನೆಕ್ಸ್ಟು ನನ್ನ ಒಂದು ಇವ್ರು ಬಗ್ಗೆ ಹೇಳ್ತಾರೆ, ಒಂದು 10 ವೀಡಿಯೋಸ್ ಒಂದು 10 to 9 ವೀಡಿಯೋಸಿಗೆ ಇವ್ರದ್ದು ಕಮೆಂಟ್ ಇದ್ದೇ ಇದೆ. ಗಂಗಾ ಮಲಗಿ ಮಲಗಿ ಅಂತ ಇದೆ, ಇವರು ಅಷ್ಟೇ ಒಳ್ಳೆ ರೀತಿಯಾಗಿ ಕಮೆಂಟ್ ಮಾಡ್ತಿದ್ದಾರೆ. ಸೊ ಡೈಲಿ ನಾನು ಯಾವ್ಯಾವ ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ ಡೈಲಿ ಬ್ಲಾಗಲ್ಲಿ ಇವ್ರ ಕಮೆಂಟ್ ಇದ್ದೇ ಇರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಗಂಗಾ ಮಲಗಿ ಅವರೇ. ನೆಕ್ಸ್ಟು ಹರೀಶ್, ಹರೀಶ್ ಅಂತ, ಸೊ ಇವರು ಅಷ್ಟೇ ತುಂಬಾ ಚೆನ್ನಾಗಿ ಕಮೆಂಟ್ ಮಾಡಿದ್ದಾರೆ, 3 to 5 ವೀಡಿಯೋಸ್ಗೆಲ್ಲ ಒಳ್ಳೊಳ್ಳೆ ಚೆನ್ನಾಗಿ ಕಮೆಂಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಫಾರ್ ದಟ್ ಹರೀಶ್ ಅವರೇ. ನೆಕ್ಸ್ಟು ಇನ್ನೊಬ್ಬರು, ಅವ್ರ ನೇಮ್ ಗೊತ್ತಿಲ್ಲ, ಒಟ್ನಲ್ಲಿ ಅವ್ರದ್ದು ಅಕೌಂಟ್ ನೇಮು XYZ ಅಂತ. ಸೊ ಇವರು ಅಷ್ಟೇ ತುಂಬಾ ಒಳ್ಳೆಯದಾಗಿ ಕಮೆಂಟ್ ಮಾಡಿದ್ದಾರೆ. ಸೊ ನಿನ್ನೆ ಬ್ಲಾಗಿಂದಿಗೂ ಅಷ್ಟೇ ಚೆನ್ನಾಗಿ ಕಮೆಂಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಫಾರ್ ದಟ್. ನೆಕ್ಸ್ಟ್ ಆಕಾಶ್, ಆಕಾಶ್ ಪಿ ಎಮ್ ಅಂತ, ಸೊ ಅವರು ಅಷ್ಟೇ ಒಳ್ಳೊಳ್ಳೆ ರೀತಿಯ ಕಮೆಂಟ್ ಮಾಡಿದ್ದಾರೆ, ಹಳೆ ವೀಡಿಯೋಸ್ಗೆಲ್ಲ ಹೋಗಿ ಕಮೆಂಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಆಕಾಶ್ ಅವರೇ. ಸೊ ನಿಜ ನೋಡಿ ತುಂಬಾ ಖುಷಿ ಆಯಿತು, ಹಳೆ ವೀಡಿಯೋಸ್ಗೆಲ್ಲ ಹೋಗಿ ರೆಸ್ಪಾನ್ಸ್ ಮಾಡ್ತಿದ್ದೀರಾ ಅಂದರೆ, ಸೊ ನಿಜ ತುಂಬಾ ಖುಷಿ ಆಗುತ್ತೆ ಆಕಾಶ್ ಅವರೇ. ನೆಕ್ಸ್ಟ್ ಪಂಪತಿ ಎಂ ಅಂತ, ಸೊ ಇವರು ಅಷ್ಟೇ ಚೆನ್ನಾಗಿ ಕಮೆಂಟ್ ಮಾಡಿದ್ದಾರೆ, ಸುಮಾರು ಬ್ಲಾಗಿಗೂ ಒಂದು ಕಮೆಂಟ್ ಮಾಡಿದ್ದಾರೆ ಗೈಸ್, ಒಂದು 7 to 8 ಬ್ಲಾಗಿಗೆ ಕಮೆಂಟ್ ಮಾಡಿದ್ದಾರೆ ಪಂಪತಿ ಅವರು. ಆಮ್ ಯುವರ್ ನ್ಯೂ ಸಬ್ಸ್ಕ್ರೈಬರ್, ಯುವರ್ ಪರ್ಫೆಕ್ಟ್ ಬ್ಲಾಗರ್ ಬ್ರೋ, ಆಲ್ ದ ಬೆಸ್ಟ್ ಅಂತ ಹಾಕಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಪಂಪತಿ ಅವರೇ. ಸೊ ಇದೇ ರೀತಿಯಾಗಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಕಮೆಂಟಿಗೆ ಬರೋದಾದ್ರೆ ಪಂಕಜ ಅಂತ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಪಂಕಜ HM ಅಂತ. ಸೊ ಇವರು ಅಷ್ಟೇ ಒಂದು 7 to 6 to 7 ಬ್ಲಾಗ್ಸಿಗೆ ಕಮೆಂಟ್ ಮಾಡಿದ್ದಾರೆ. ಒಂದಂತೂ ನನಗೆ ಖುಷಿಯಾಗಿದೆ, ಯಾವುದಂದರೆ ನಿಮ್ಮ ಅಮ್ಮ ಯಾಕೆ ಯಾವಾಗಲೂ ಹೊಡಿತಾರೆ ಹೊಡಿತೇ ಇರ್ತಾರೆ ಅಂತ ಕಮೆಂಟ್ ಮಾಡಿದ್ದಾರೆ. ನಾನು ಆ್ಯಕ್ಚುಲಿ ನಮ್ಮ ಮಗು ಸ್ವಲ್ಪ ಕೀಟೆ ಮಾಡೋದು, ಹಂಗೆ ಹಿಂಗೆ ಸ್ವಲ್ಪ ರೇಚೋದು, ಸ್ವಲ್ಪ ಪ್ರಾಯಕ್ ಮಾಡೋದು. ಸೊ ಅದಕ್ಕೆ ಹೊಡಿತಾರೆ ಪಂಕಜ್ HM. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಚಂದು ಗೇಮಿಂಗ್ ಅಂತ, ಸೊ ಅವರು ಒಂದು ಈಗ ಒಂದು 2 ದಿನದಿಂದ ಆಲ್ಮೋಸ್ಟ್ಲಿ ಅವರು ಕಮೆಂಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಚಂದು ಗೇಮಿಂಗ್ ಅವರೇ. ಸೊ ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ. ಓಕೆ ಗೈಸ್, ಈಗ ಕಮೆಂಟ್ ಎಲ್ಲ ಈಗ ಯಾರ್ಯಾರು ಜಾಸ್ತಿ ಕ್ಲೀನಾಗಿ ಕಮೆಂಟ್ ಮಾಡಿದ್ದಾರೆ, ಸೊ ಅವ್ರದ್ದು ಎಲ್ಲರದ್ದು ನೇಮ್ ನಾನು ಆಲ್ಮೋಸ್ಟ್ ತಗೊಂಡಿದ್ದೀನಿ. ಅಕಸ್ಮಾತ್ ಯಾರ್ದಾದ್ರೂ ಒಬ್ರದ್ದು ಏನಾದರೂ ತಗೊಂಡಿಲ್ಲ ಅಂದರೆ ಸೊ ಸಾರಿ ಗೈಸ್, ಇದೇ ಥರ ಸಪೋರ್ಟ್ ಮಾಡಿ ಗೈಸ್. ನಿಜ ತುಂಬಾ ಖುಷಿ ಆಯಿತು. ಮಾತ್ರ ಡೈಲಿ ಬೆಳಿಗ್ಗೆ 8 ಗಂಟೆಗಂತೂ ಬ್ಲಾಗ್ಸ್ ಪಕ್ಕ ರೆಡಿ ಇರುತ್ತೆ. ಇದೇ ಥರ ಸಪೋರ್ಟ್ ಮಾಡಿ ಅಂತ ಇಲ್ಲಿಗೆ ಇದು ಮುಗಿಸ್ತಿದ್ದೀನಿ, ಬ್ಲಾಗ್ ಅಲ್ಲ ಬರೀ ಇದನ್ನು ಮಾತ್ರ ಮುಗಿಸ್ತೀನಿ ಗೈಸ್. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್. ಆ್ಯಕ್ಚುಲಿ ನಾನು ಒಂದು ಬ್ಲಾಗಲ್ಲಿ ಹೇಳಿದ್ನಲ್ಲ, ನಮ್ಮನೆ ಹಿಂದೆ ಒಂದು ಬೆಕ್ಕು ಸೇರ್ಕೊಂಡಿದೆ ಅಂತ. ಸೊ ಈಗ ಅದು ಪಟ್ಕೊಂಡಿದೆ, ಇತ್ತಡಿ ಹಾಲು ಬಿಡ್ತೀನಿ ಬಾ. ಖುಷಿಯಾವು ಅಲ್ಲೇ ಇದೆ, ಬಾ ಬರೋ ಬಾ. ಬಾ ಬಿಟ್ಟಿದ್ದೀನಿ ಬಾ, ಬಾ ಕುಡಿ ಬಾ, ಬಾ ಬಾ ಹೋಗ್ತೀನಿ ಬಾ ನಾನು ಬಾ. ನಾವಲ್ಲಿ ಒಳಗಡೆನೆ ಇದ್ರೆ ಬೆಕ್ಕದ್ ಕುಡಿಯಲ್ಲ, ಆದರೆ ಬಂದು ಕುಡಿಯೋದೇ ಎಲ್ಲ ಸ್ವಲ್ಪ ಎದುರುತ್ತೆ ಅದು ಜುಟ್ಟು ಹೆಂಗೆಂಗಾಗೈತೆ. ಸೊ ಫೈನಲಿ ನಮ್ಮ ಅಮ್ಮ ಕಾಫಿ ಮಾಡೋಕ್ಕೆ ರೆಡಿ ಆಗಿದ್ದಾರೆ. ಆದರೆ ನಮ್ಮ ಅಮ್ಮ ಸುಸ್ತಿದೆ, ಬಟ್ ಜ್ವರನೂ ಇದೆ, ಬಟ್ ಸ್ವಲ್ಪ ಪರವಾಗಿಲ್ಲ ಅಲ್ವೇ ನಮ್ಮ. ಇದು ಬರೀ 3 ಲೋಟ ಇಟ್ಟಿದೆಯಾ? 4 ಲೋಟ ಅಲ್ವಾ? ಯಾರಿಗೆ ನೋಡಿ, ನಮ್ಮ ಅಮ್ಮನೇ ಕಾಫಿ ಮಾಡ್ತಾರೆ, ನಮ್ಮ ಅಮ್ಮನೇ ಬೇಡ ಅಂತಿದ್ದಾರೆ. ಹುಟ್ಟಿದ್ಮೇ ಹೈ ಚಿಕನ್ ಸಾಂಬಾರ್ ಅವ್ರ ಚಿಕನ್ ಶಿಲ್ಪ ಡ್ರೈ ಅವ್ರ ವಹಾಪರ್ ಮೇರ ಬಾಯಿ ಓ ಬಿ ಖಾನ ಕಾರೆ ಓ ಮಗರ್ ಓ ರೈಸ್ ನಹಿ ಕಾರೆ ಓ ಇಡ್ಲಿ ಕಾರೆ ಇಡಿಲ್ಲ. ಹಾಂ, ಅಲ್ಲಿ ನಂದು ಊಟ ಎಲ್ಲ ಆಗಿ. ಸೊ ಈಗ ಚಾರ್ಲಿನ ಈಗ ಇಟ್ಕೊಳಕ್ಕೆ ಬಂದಿದ್ದೀನಿ. ಕಂಬದ ಲೈಟು ಹಾಕಿಲ್ಲ ಇವತ್ತು ಯಾರು. ಓಕೆ ಗೈಸ್, ಬ್ಲಾಗ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಲ್ಲಿವರೆಗೂ ಬ್ಲಾಗ್ ನೋಡಿದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಬಾಯ್.